ಸ್ನೇಹಿತರೆ, ನೀವೀಗ ನೋಡುತ್ತಿರುವುದು ಔಷಧೀಯ ಗುಣವನ್ನು ಹೊಂದಿರುವ ಆರತಿ ಕುಂಡಿಗೆ ಎಂದು ಕರೆಯುವ ಈ ಗಿಡವಾಗಿದೆ. ಈ ಗಿಡದಲ್ಲಿ ಹೂವುಗಳಲ್ಲಾದ ನಂತರ ಉಳಿಯುವ ತೊಟ್ಟಿನ ಭಾಗದಲ್ಲಿ ಹತ್ತಿಯ ಬತ್ತಿಯನ್ನು ಸಿಕ್ಕಿಸಿ ದೇವರಿಗೆ ಆರತಿಯನ್ನು ಬೆಳಗುವುದರಿಂದ ಹೆಚ್ಚಾಗಿ ಆರತಿ ಕುಂಡಿಗೆ ಎನ್ನುವ ಹೆಸರು ಬಂದಿರಬಹುದು ಅಂತ ತಿಳಿದುಕೊಂಡಿದ್ದೀನಿ. ನಿಮ್ಮ ಊರಿನಲ್ಲಿ ಈ ಸಸ್ಯಕ್ಕೆ ಯಾವ ಹೆಸರಿನಿಂದ ಕರೆಯುತ್ತೀರಿ ಅಂತ ತಿಳಿಸಿದರೆ ಅನುಕೂಲವಾಗುತ್ತೆ. ಮಳೆಗಾಲದಲ್ಲಿ ತೋಟದ ಅಂಚಿನಲ್ಲಿ ಗದ್ದೆಗಳ ಬದಿಗಳಲ್ಲಿ ಈ ಸಸ್ಯವನ್ನು ನಾವು ಕಾಣಬಹುದು. ಈ ಎಲೆಗಳಿಂದ ನಾವು ಪಲ್ಯವನ್ನು ಮಾಡಬಹುದು, ತೊಂಬಳಿಯನ್ನು ಮಾಡಬಹುದು. ಇದರ ಗಡ್ಡೆಯಂತೂ ಮೂಲವ್ಯಾಧಿಗೆ ತುಂಬ ಅಪರೂಪದ ಔಷಧವಾಗಿರುತ್ತೆ. ಹಾಗೆಯೇ ಇದರ ಎಲೆಗಳ ರಸವನ್ನು ಉಪಯೋಗಿಸೋದ್ರಿಂದ ಕಿವಿ ನೋವನ್ನು ಪರಿಹಾರ ಮಾಡಿಕೊಳ್ಳಬಹುದು. ನೋಡಿ, ತೊಟ್ಟುಗಳಲ್ಲಿ ನಾವು ಯಾವ ರೀತಿಯಾಗಿ ಬತ್ತಿಯನ್ನು ಸಿಕ್ಕಿಸಿ ಆರತಿಯನ್ನು ಮಾಡೋದು ಅಂತ ತೋರಿಸ್ತೀನಿ. ಗಣೇಶನ ಹಬ್ಬಕ್ಕೆ ನಾವು ಕೆಕ್ಕಾರ್ ತ್ರಿವೇಣತೆ ಮನೆಗೆ ಹೋದಾವಾಗ ಅವರ ಮನೆಯ ಪಕ್ಕದಲ್ಲಿ ಈ ಆರತಿ ಕುಂಡಿಗೆಯ ಗಿಡವೂ ಇತ್ತು. ಅದರ ಪರಿಚಯವನ್ನು ನಿಮಗೆ ಮಾಡೋಣ ಅಂತ ತೆಗೆದುಕೊಂಡು ಬಂದೆ. ಇದರ ಟೊಂಗೆಯನ್ನು ಮುರಿದು ಅದರ ಎಲೆಗಳನ್ನು ತೆಗೆದು ಈ ಹೂವುಗಳಿರುವ ತೊಟ್ಟಿನಲ್ಲಿ ನಾವು ಬತ್ತಿಯನ್ನು ಸಿಕ್ಕಿಸಿ ಆರತಿ ತಯಾರಿಯನ್ನು ಮಾಡಬೇಕಾಗತ್ತೆ. ಈ ತೊಟ್ಟಿನ ಭಾಗದಲ್ಲಿ ದಪ್ಪನಾದ ಬತ್ತಿಯನ್ನು ಈ ರೀತಿಯಾಗಿ ಬಿಗಿಯಾಗಿ ಕಡ್ಡಿಯ ಸಹಾಯದಿಂದ ಸಿಕ್ಕಿಸಿ ಆರತಿಯನ್ನು ತಯಾರಿ ಮಾಡಬೇಕಾಗತ್ತೆ. ಬನ್ನ ವಿಘ್ನಕಾರ ಗಣನಾಥ, ಬನ್ನ ವಿಘ್ನಕಾರ ಗಣನಾಥ. ಇಲ್ಲೊಂದು ಚಿಬ್ರಿ ಒಂದು ನಾಕಿದ್ರೆ ಸಾಕ. ಅದೇ ಎಲ್ಲಿ ಜಾಗ ಜಾಗಿದೆ ಇಲ್ಲೊಂದಿದ್ದು. ಆದಿಯಲ್ಲಿ ನಿನ್ನ ಪಾದ ಉಳಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಉಳಿಸಿದ ಸಾಧಿಸಿದ ರಾಜ ಗಣನಾಥ. ರಾವಣನು ಮಗ ಲಿಂಗನಿನ ಕೂಡಿಸರೆ, ಹಿಂದೆ ರಾವಣನು ಮಗ ಲಿಂಗನಿನ ಕೂಡಿಸರೆ, ಗಣನಾಥ ಕಾಯಾಲೆ ಒಂದು Thank you.
ಗಣೇಶನ ಹಬ್ಬಕ್ಕಾಗಿ ತಯಾರಿಸಿದ ಈ ಆರತಿ ಕುಂಡಿಗೆಯ ಆರತಿಯ ವಿಡಿಯೋವು ನಿಮಗೆ ಖುಷಿ ಎನಿಸಿದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಮ್ಮೂರಿನ ಗಣೇಶನ ಹಬ್ಬದ ವಿಶೇಷತೆಗಳ ವಿಡಿಯೋಗಳನ್ನು ತಾವು ತಪ್ಪದೇ ನೋಡಿ ಪ್ರೋತ್ಸಾಹಿಸಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.